ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಜೊತೆ 1857 ಮಹಾದಂಗೆ ಅಥವಾ ಸಿಪಾಯಿ ದಂಗೆಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. 1857 ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ವಿ ಡಿ ಸಾವರ್ಕರ್ ಅವರು ಕರೆದರು. 1857 ದಂಗೆಗೆ ಕಾರಣ ಏನು ಅಂತ ನೋಡೋದಾದರೆ, ಕೊಬ್ಬು ಸವರಿದ ತೋಟಗಳ ಬಳಕೆಯನ್ನು ನಿರಾಕರಿಸಿದ್ರಿಂದ 1857 ದಂಗೆ ಶುರುವಾಗುತ್ತೆ ಅಂತ ಇತಿಹಾಸಕಾರರು ವಿವರಣೆಯನ್ನು ನೀಡ್ತಾರೆ. ಕೊಬ್ಬು ಸವರಿದ ತೋಟಗಳ ಬಳಕೆಯನ್ನು ನಿರಾಕರಿಸಿದ ಮೊದಲ ದೇಶೀಯ ತುಕಡಿ ಯಾವುದು ಅಂದರೆ, ಬರ್ಹನ್ಪುರದ ಹತ್ತೊಂಬತ್ತನೇ ರೆಡಿಮೆಂಟ್. ಇದು ಕೊಬ್ಬು ಸವರಿದ ತೋಟಗಳ ಬಳಕೆಯನ್ನು ನಿರಾಕರಿಸಿದ ಮೊದಲ ಸೈನ್ಯವಾಗಿದೆ. ಕೊಬ್ಬು ಸವರಿದ ತೋಟಗಳು ಅಂದರೆ, ಬ್ರಿಟಿಷರ ಕಾಲದಲ್ಲಿ ಬಂದೂಕುಗಳಿಗೆ ದನದ ಮಾಂಸಗಳನ್ನು ಸವರಿ ಫೈರಿಂಗ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಆದ್ದರಿಂದ ಅದನ್ನು ಬರ್ಹನ್ಪುರದ ರೆಡಿಮೆಂಟ್ ಸೈನ್ಯ ನಿರಾಕರಣೆ ಮಾಡಿದ್ದರಿಂದ 1857 ದಂಗೆ ಕಾರಣ 57 ದಂಗೆಗೆ ಕಾರಣ ಆಯಿತು ಅಂತ ಹೇಳ್ತಾರೆ. ಹಾಗೆ ಈ ದಂಗೆಗೆ ಕಿಡಿಯನ್ನು ಹೊತ್ತಿಸಿದ್ದು ಮಂಗಲ್ ಪಾಂಡೆ ಎಂಬಾತ. ಇವರು ಮಾರ್ಚ್ 29, 1857 ಬ್ಯಾಕರ್ಪುರದ 34ನೇ ರೆಜಿಮೆಂಟ್ನ ಸಿಪಾಯಿಯಾಗಿದ್ದಾರೆ ಮಂಗಲ್ ಪಾಂಡೆ. ಬಾಹ್ಯವಾಗಿ 1857 ದಂಗೆ ಆರಂಭವಾದದ್ದು ಭಾನುವಾರ 10, 1857 ಮೇನಲ್ಲಿ. ಮೀರತ್ನ ಸಿಪಾಯಿಗಳಿಂದ 1857 ದಂಗೆಯು ಬಾಹ್ಯವಾಗಿ ಆರಂಭವಾಗುತ್ತೆ. ಇದಾದ ನಂತರ ದಂಗೆ ನಡೆದ ಪ್ರದೇಶಗಳು ಮತ್ತು ನಾಯಕತ್ವವನ್ನು ವಹಿಸಿಕೊಂಡವರು ಯಾರ್ಯಾರು ಅನ್ನೋದನ್ನು ನೋಡೋದಾದರೆ, ದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಮಿರ್ಜಾ ಇವರು 1857 ದಂಗೆಯ ನಾಯಕತ್ವವನ್ನು ವಹಿಸಿದ್ರು ಅಥವಾ 1857 ದಂಗೆಯನ್ನು ಪ್ರತಿನಿಧಿಸಿದ್ರು. ಹಾಗೆ ಅಸ್ಸಾಂನಲ್ಲಿ ಮಣಿರಾಮ್ ದತ್ ಅವರು 1857 ದಂಗೆಯ ಒಂದು ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಲಕ್ನೋದಲ್ಲಿ ಔದ್ ಬೇಗಂ ಹಜರತ್ ಮಹಲ್ ಎಂಬಾತ 1857 ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಇತಿಹಾಸದಲ್ಲಿ ಬಹಳಷ್ಟು ನಾವು ಕೇಳಿರ್ತೀವಿ. ಅವರು 1857 ದಂಗೆಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುವಂತಹ ಮಹಿಳೆ, ಬ್ರಿಟಿಷರ ವಿರುದ್ಧ ಹೋರಾಡಿರುವಂತಹ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರು ಝಾನ್ಸಿ ಪ್ರದೇಶದಿಂದ 1857 ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಹಾಗೆ ಕಾನ್ಪುರದಿಂದ ನಾನಾ ಸಾಹೇಬ್ ಎಂಬುವರು ದಂಗೆಯ ನಾಯಕತ್ವವನ್ನು ಪ್ರತಿಬಿಂಬಿಸಿದ್ರು. ಹಾಗೆ ಬಿಹಾರದಿಂದ ಕನ್ವರ್ ಸಿಂಗ್ ಅವರು 1857 ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಬಿಹಾರದ ಜಗದೀಶ್ಪುರದ ಕನ್ವರ್ ಸಿಂಗ್ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಹಾಗೆ ಅಲಹಾಬಾದ್ ಬನಾರಸ್ ಪ್ರದೇಶದಿಂದ ಅಮರ್ ಸಿಂಗ್ ಎಂಬಾತ 1857 ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಹಾಗೆ ಬಂದೇಲ್ಖಂಡ್ ಅಥವಾ ರಾಯ್ಬರೇಲಿ, ಬಂದೇಲ್ಖಂಡ್ ಅಂದರೂ ಒಂದೇ, ರಾಯ್ಬರೇಲ್ ಅಂದರೂ ಒಂದೇ. ಈ ಪ್ರದೇಶದಿಂದ ಖಾನ್ ಬಹದ್ದೂರ್ ಖಾನ್ ಎಂಬುವರು ನಾಯಕತ್ವವನ್ನು ವಹಿಸಿದ್ರು. ಮ್ಯಾಂಡಸರ್ದಿಂದ ಫಿರೋಜ್ ಶಾ ಎಂಬಾತ 1857 ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಹಾಗೆ 1857 ದಂಗೆಯಲ್ಲಿ ಭಾಗವಹಿಸದೆ ತಟಸ್ಥವಾಗಿ ಉಳಿದುಕೊಂಡಿದ್ದವರು, ಅಂದರೆ 1857 ದಂಗೆಯಲ್ಲಿ ಭಾಗವನ್ನು ವಹಿಸದೇ ಇರುವವರು ಯಾರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪಂಜಾಬಿನ ಸಿಖರು 1857 ದಂಗೆಯಲ್ಲಿ ತಮ್ಮ ಪ್ರತಿನಿಧಿತ್ವವನ್ನು ತೋರಿಸಲಿಲ್ಲ. ಹಾಗೆ ಬಂಗಾಳದ ಜಮೀನ್ದಾರರು ಕೂಡ 1857 ದಂಗೆಯಲ್ಲಿ ಪ್ರತಿನಿಧಿಗಳಾಗಿರಲಿಲ್ಲ. ಹಾಗೆ ಪಾಶ್ಚಿಮಾತ್ಯದಿಂದ ವಿದ್ಯಾಭ್ಯಾಸ ಪಡೆದು ಬಂದ ಮಧ್ಯಮ ವರ್ಗದವರು ಕೂಡ 1857 ದಂಗೆಯಲ್ಲಿ ಭಾಗವಹಿಸಲಿಲ್ಲ. ಪಾಶ್ಚಿಮಾತ್ಯ ವಿದ್ಯಾಭ್ಯಾಸ ಅಂದರೆ ದೇಶ ವಿದೇಶಗಳಿಂದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಬಂದಿರುವಂತಹ ಮಧ್ಯಮ ವರ್ಗದವರು ಕೂಡ 1857 ದಂಗೆಯಲ್ಲಿ ತಮ್ಮ ನಾಯಕತ್ವವನ್ನು ಅಥವಾ ಭಾಗವನ್ನು ವಹಿಸಿರಲಿಲ್ಲ. ಹಾಗೆ ಗ್ವಾಲಿಯರ್
ಸಿಂಧ್ಯಾ ಮತ್ತು ಮಂತ್ರಿ ದಿನಕರ್ ರಾವ್ ಇವರು ಕೂಡ 1857 ದಂಗೆಯಲ್ಲಿ ತಮ್ಮ ಭಾಗವನ್ನು ವಹಿಸಿರಲಿಲ್ಲ. ಹಾಗೆ ಹೈದರಾಬಾದಿನ ನಿಜಾಮರು ಅಪೇಜ್ ಉದೌಲ್ ಮತ್ತು ಪ್ರಧಾನಿ ಸಾಲಾರ್ ಜಿಂಗ್ ಇವರು ಕೂಡ 1857 ದಂಗೆಯಲ್ಲಿ ಪಾತ್ರವನ್ನು ವಹಿಸಿರಲಿಲ್ಲ. ಇದಾದ ನಂತರ 1857 ದಂಗೆಯ ಫಲಿತಾಂಶ ಏನಾಯಿತು ಅನ್ನೋದ್ರ ಬಗ್ಗೆ ನೋಡೋದಾದರೆ, 1857 ದಂಗೆ ವಿಫಲತೆಯಲ್ಲಿಯೇ ಮುಕ್ತಾಯವನ್ನು ಕಾಣ್ತು. ಅಂದರೆ 1857 ದಂಗೆ ವಿಫಲವಾಯಿತು ಅಂತ ಹೇಳ್ಬೋದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು 1857 ದಂಗೆಯಲ್ಲಿ ಅಂದರೆ 1858 ಜೂನ್ 17 ಹೋರಾಟ ಮಾಡ್ತಾ ಮಾಡ್ತಾನೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಹಾಗೆ ನಾನಾ ಸಾಹೇಬ್ ಮತ್ತು ಬೇಗಂ ಹಜರತ್ ಮಹಲ್ ಇವರು ನೇಪಾಳಕ್ಕೆ ಪಲಾಯನ ಮಾಡಿದರು. ನಾನಾ ಸಾಹೇಬ್ ಮತ್ತು ಬೇಗಂ ಹಜರತ್ ಮಹಲ್ ಇವರಿಬ್ಬರೂ ಕೂಡ ನೇಪಾಳಕ್ಕೆ ಭಾರತವನ್ನು ಬಿಟ್ಟು 1857 ದಂಗೆಯ ಸಮಯದಲ್ಲಿ ಭಾರತವನ್ನು ಬಿಟ್ಟು ನೇಪಾಳಕ್ಕೆ ಅಂದರೆ ಭಾರತದ ಪಕ್ಕದ ದೇಶಕ್ಕೆ ಇವರು ಹೋದರು ಎಂಬ ಮಾತಿದೆ. ಹಾಗೆ ತಾತ್ಯಾಟೋಪಿ ಇವರು ಕೂಡ ನಿಮಗೆ ಗೊತ್ತಿರಬಹುದು. ತಾತ್ಯಾಟೋಪಿಯ ಬಗ್ಗೆ ನೀವು ತುಂಬ ಜಾಸ್ತಿ ಕೇಳಿರ್ತೀರ. ತಾತ್ಯಾಟೋಪಿ ಇವರು ಮಾನ್ಸಿಂಗ್ ಎಂಬ ಅವರ ಸ್ನೇಹಿತ ಮಾಡಿರುವಂತಹ ದ್ರೋಹದಿಂದ ಗ್ಯಾಲಿಯರ್ನಲ್ಲಿ ಬಂಧನಕ್ಕೆ ಒಳಗಾಗ್ತಾರೆ. ಹಾಗೆ ಅದೇ ಪ್ರದೇಶದಲ್ಲಿ ಇವರನ್ನು ಗಲ್ಲಿಗೇರಿಸಲಾಗುತ್ತೆ 1859 ಏಪ್ರಿಲ್ ತಿಂಗಳಿನಲ್ಲಿ. ಇದಾದ ಮೇಲೆ ಮೊಘಲರ ಕೊನೆಯ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಮಿರ್ಜಾನನ್ನು ರಂಗೂನ್ ಎಂಬ ಪ್ರದೇಶದಲ್ಲಿ ಬಂಧಿಸ್ತಾರೆ. ಇವನು 1862 ಮರಣವನ್ನು ಹೊಂದಿದ. 1857 ದಂಗೆ ಅತಿ ಮುಖ್ಯ ಪರಿಣಾಮ ಯಾವುದು ಅಂತಂದರೆ, ಲಾರ್ಡ್ ಕ್ಯಾನಿಂಗ್ ಅವರು 1857 ದಂಗೆಯ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿನ್ ಅವರು ಜನರಲ್ ಗವರ್ನರ್ ಆಗಿರ್ತಾರೆ. ಇವರು 1858 ನವೆಂಬರ್ 1 ಅಲಹಾಬಾದ್ನಲ್ಲಿ ವಿಕ್ಟೋರಿಯಾ ರಾಣಿ ಒಂದು ಘೋಷಣೆಯ ಪತ್ರವನ್ನು ಬರೆದಿರ್ತಾರೆ. ಅದನ್ನು ಪ್ರಕಟಣೆ ಮಾಡೋದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಮುಕ್ತಾಯಗೊಳಿಸ್ತಾರೆ. ಆವತ್ತಿನಿಂದ ಅಂದರೆ 1858 ನವೆಂಬರ್ 1 ಅಂದಿನಿಂದ ಬ್ರಿಟಿಷ್ ಸರ್ಕಾರ ರಾಣಿ ಹೆಸರಿನಲ್ಲಿ ಭಾರತವನ್ನು ನೇರವಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿತು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. 1857 ದಂಗೆ ಆದ ನಂತರ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಆಗೋದಕ್ಕೆ ಶುರುವಾಯಿತು. ಆ ವಿಡಿಯೋನ ನಾನು ನಿಮಗೆ ನೆಕ್ಸ್ಟು ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಅನುಕೂಲ ಆಗುತ್ತೆ. ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.